ನೋಡಿ, ಈ ಕೃತ್ಯವನ್ನು ನಾನು ಖಂಡಿಸ್ತೇನೆ ಮತ್ತು ಅಪರಾಧ ಮಾಡಿದವ್ರನ್ನ ದಂಡಿಸಬೇಕು. ಎಸ್ ಐ ಟಿಯನ್ನು ನೇಮಕ ಮಾಡಿದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಏನು ಕೃತ್ಯ ಮಾಡಿದ್ದಾರೆ, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಸಿಡಿಗಳು, ಇನ್ನ ಪೆನ್ ಡ್ರೈವ್ಗಳನ್ನು ಸಾವಿರಾರನ್ನ ಮಾಡಿ ವಿತರಣೆ ಮಾಡಿ ಹೆಣ್ಣು ಮಕ್ಕಳನ್ನ ಬೀದಿ ಮೇಲೆ ತಂದಂಥ ಯಾರಿದ್ದಾರೆ ಅವರು ಕೂಡ ಇಷ್ಟೇ ದೊಡ್ಡ ಅಪರಾಧಿಗಳು. ಅದನ್ನು ಈ ಸರ್ಕಾರ ಹಿಡಿತಾ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆ ಪೆನ್ ಡ್ರೈವ್ಗಳು ಮಲೇಷ್ಯಾದಲ್ಲಿ ತಯಾರಾಗಿದ್ದಾವೆ ಅನ್ನುವಂಥದ್ದು ಇತ್ತೀಚಿನ ಚರ್ಚೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಪ್ರಕರಣನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ನಾಚಿಕೇಡು. ಇಡೀ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ರೀತಿ ಹೇಸಿಗೆಯ ರಾಜಕಾರಣದ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇನ್ನೇನು ಈ ರಾಜ್ಯದ ಆಡಳಿತ ನಡೆಸುತ್ತೆ ಅಂತೇಳಿ ಹೇಳಿ ಗೊತ್ತಿಲ್ಲ. ವಿಶೇಷವಾಗಿ ಉಪಮುಖ್ಯಮಂತ್ರಿ, ಈಗಾಗಲೇ 2-3 ಪ್ರಕರಣ ಆಯಿತು, ಇನ್ನೇನೇನು ಆಗ್ತದೆ ಗೊತ್ತಿಲ್ಲ. ಇನ್ನು ಮುಂದೆಯೂ ಕೂಡ ಇದೆ. ಇದು ನಿಜ ನೈಜತೆ ಹೊರಗೆ ಬರಬೇಕಾಗತ್ತೆ. ಯಾವ್ಯಾವ ಮುಖದಲ್ಲಿ ಇದನ್ನು ಈ ಕೃತ್ಯವನ್ನು ಮಾಡಿ ಹೊರಗೆ ಕೆಳಗಿದ್ದಾರೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ದೇವೇಗೌಡರ ಈ ವಯಸ್ಸಿನಲ್ಲಿ ಅವರಿಗೆ ನೋವುಂಟು ಮಾಡಬೇಕು, ಮಾನಸಿಕವಾಗಿ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಏನಿದ್ದಾರೆ. ಮತ್ತು ಇದರ ಹಿಂದಕ್ಕೆ ಒಕ್ಕಲಿಗ ನಾಯಕತ್ವ